subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹಲಸಿನ ಬೀಜದ್ದು ಅಂದರೆ ಜ್ಯಾಕ್ ಫ್ರೂಟ್ ಸೀಡ್ಸದ್ದು ಸಾರು ಅಥವಾ ರಸಮ್ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಈ ಸೀಡ್ಸ್ ಇದೆಯಲ್ಲ, ಇದು ತುಂಬ ಒಳ್ಳೆಯದು, ಹೆಲ್ದಿ ತುಂಬ. ಇದು ಇದು ಪವರ್ ಹೌಸ್ ಆಫ್ ಹೆಲ್ತ್ ನ್ಯೂಟ್ರಿಯೆಂಟ್ಸು. ನೋಡಿ, ಇವಾಗ ಒಣಗಿದ ಬೀಜ ತೋರಿಸಿದ್ದೀನಿ, ಅದನ್ನು ಸುಲಿತಾ ಇದ್ದೀನಿ ನೋಡಿ. ಅದರ ಹೊರಗಿನ ಸ್ಕಿನ್ನು ತೆಗೆದಿದ್ದೀನಿ. ತೆಗೆದಿದ್ದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಈಗ ನೋಡಿ ಬೌಲ್ಗೆ ಹಾಕ್ಕೊಳ್ಳಿ. ಇದರಲ್ಲಿ ತುಂಬ ನ್ಯೂಟ್ರಿಷನ್ ಇದೆ, ಇದರಲ್ಲಿ ವಿಟಮಿನ್ ಎ ತುಂಬ ಜಾಸ್ತಿ ಇದೆ. ಈಗ ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ. ತೆಗೆದಿರೋ ಸಿಪ್ಪೆನ ಅದನ್ನು ಒಂದು ಎಷ್ಟು ಬೇಕೋ ಅಷ್ಟು ನೀರು ಹಾಕಿಟ್ಟಿದ್ದೀನಿ ನಾನು ಆಲ್ರೆಡಿ. ಮುಚ್ಚಳ ಮುಚ್ಚಿಬಿಟ್ಟು ಅದನ್ನು ಮೆದು ಆಗೋ ತನಕ ಕುಕ್ ಮಾಡಿ. ಇದರಲ್ಲಿ ಹೈ ಕ್ವಾಲಿಟಿ ಪ್ರೋಟೀನ್ಸ್ ಇದೆ. ಇದು ನಮಗೆ ಮಸಲ್ಸು ಬಿಲ್ಡಪ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದರಲ್ಲಿರೋ ಕೊಲೆಸ್ಟ್ರಾಲ್, ಇದರಲ್ಲಿರೋದು ಪ್ರೋಟೀನು ಕೊಲೆಸ್ಟ್ರಾಲ್ ಫ್ರೀ. ಇವಾಗ ನೋಡಿ ಅದಾಗಿದೆಯಾ ಅಂತ ಚೆಕ್ ಮಾಡಿ ನೋಡಿ. ಆಗಿದೆ. ನಮ್ಗೆ ಎಷ್ಟು ಇದು ಸಾಫ್ಟಾಗಿ ಆಗಬೇಕಾಗಿದೆಯೋ ಅಷ್ಟು ಸಾಫ್ಟಾಗಿ ಆಗಿದೆ, ಸಾಕು ಅಷ್ಟು ಸಾಫ್ಟ್ ಆದರೆ. ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ. 3 ಟೀಸ್ಪೂನು ಎಣ್ಣೆಯನ್ನು ಕುಕ್ಕಿಂಗ್ ಆಯಿಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದಕ್ಕೆ 2-3 ಟೀಸ್ಪೂನು ಕೊತ್ತಂಬರಿ ಕಾಳು ಹಾಕ್ಕೊಳ್ಳಿ. 10 ಬೀಜ ಹಾಕಿದ್ದೀನಿ, ಸಾಕು. ಅದರಲ್ಲಿ 1 ಲೀಟ್ರ್ ಸಾರಾಗುತ್ತೆ. 1/4 ಟೀಸ್ಪೂನು ಅದು ಹುರಿತಾ ಇದೆ ಅನ್ಬೇಕಾದ್ರೆ ಅದಕ್ಕೆ ಜೀರಿಗೆ ಕಾಳು ಹಾಕ್ಕೊಳ್ಳಿ. ಹಾಗೇ ಸ್ವಲ್ಪ ಮೆಂತ್ಯ ಕಾಳು ಹಾಕ್ಕೊಳ್ಳಿ, ಒಂದು 10-15, ಜಾಸ್ತಿ ಬೇಡ. ಈಗ ನೀವು ಆ್ಯಕ್ಚುಲಿ ಅದಕ್ಕೆ 4 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ, ಬೇಕಾದರೆ ನೀವು ಗುಂಟೂರು ಹಾಕ್ಕೊಳ್ಳಿ. ನನಗೆ ಅಗತ್ಯ ಇಲ್ಲ ಅಂತ ನಾನು ಹಾಕೋದಿಲ್ಲ, ತುಂಬ ಖಾರ ಬೇಡ ಅಂತ. ಈಗ ಅದಕ್ಕೆ ಜಸ್ಟ್ ಒಂದು ಮಿಕ್ಸ್ ಕೊಡಿ ಸಾಕು, ಫ್ಲೇಮ್ ಸ್ವಿಚ್ ಆಫ್ ಮಾಡಿ. ಆಯ್ತಲ್ಲ, ಈಗ ಅದನ್ನು ತಣ್ಣಗಾದಮೇಲೆ ಅದಕ್ಕೆ ಇವಾಗ 3 ಟೇಬಲ್ಸ್ಪೂನು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಮತ್ತು ನಾವು ಫ್ರೈ ಮಾಡಿರೋದು ಎಲ್ಲ ಇಂಗ್ರೀಡಿಯಂಟ್, ಬೆಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಹುಣಸೆಹಣ್ಣು ಒಂದು ಗೋಲಿ ಗಾತ್ರಷ್ಟು, ಆರ್ ಒಂದು ಆಮ್ಲ ನೆಲ್ಲಿಕಾಯಿ ಸೈಜಷ್ಟು. ಆಮೇಲೆ ನಾವಿವಾಗ ಹುರಿದಿಟ್ಕೊಂಡಿದ್ದೀವಲ್ಲ ಅದೆಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ಕೊಳ್ಳಿ. 1/6 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಕೋರ್ಸಾಗಿ ಅದನ್ನು ರುಬ್ಕೊಳ್ಳಿ. ಇದರಲ್ಲಿ ಇರುವ ಈ ಪೌಡರು, ಇದರಿಂದ ಪೌಡ್ರ್ ಮಾಡ್ತಾರಲ್ಲ, ಅದು ನಮಗೆ ವಿಷನ್ ಜಾಸ್ತಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನಾವು ಬೇಯಿಸಿದ ಬೀಜನ ಸುಲ್ಕೊಂಡು ಅದನ್ನು ಕಟ್ ಮಾಡಬೇಕು. ಸುಲಿದ್ಬಿಟ್ಟು ಇವಾಗ ನೋಡಿ ಕಟ್ ಮಾಡ್ತಾ ಇದ್ದೀನಿ ಸಣ್ಣ ಪೀಸಸ್ ಆಗಿ. ಈಗ ಕಟ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಆ ಪ್ಲೇಟಲ್ಲಿ, ಹಾಕ್ಕೊಳ್ಳಿ. ಇದನ್ನು ನಾನು ಇವಾಗ ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಈ ಕಟ್ ಮಾಡಿರೋ ಬೀಜ ಇದೆಯಲ್ಲ, ಇದರಲ್ಲಿ 1/4 ಕ್ವಾಂಟಿಟಿ ನಾವು ರುಬ್ಕೊಂಡಿರೋ ಮಸಾಲೆಗೆ ಹಾಕ್ಬಿಟ್ಟು ರುಬ್ಬಬೇಕು. ಇದೇ ಆ ಸಾರಿಗೆ ಒಂದು ಬೇಸ್ ಕೊಡೋದು. 1/4 ಕ್ವಾಂಟಿಟಿ ಮಾತ್ರ ಹಾಕ್ಕೊಳ್ಳಿ. 1/4 ನಾವು ಆಮೇಲೆ ಸಾರಿಗೆ ಹಾಕ್ಕೊಂಡ್ರೆ ನಮಗೆ ಒಂಥರ ವೆಜಿಟೇಬಲ್ ತಿಂದಾಗೆ ಆಗುತ್ತೆ ಸಾರು ಹಾಕ್ಕೊಂಡಾಗ. ಹಾಗೆ ಈಗ ಅದನ್ನು ಮುಚ್ಚಳ ಮುಚ್ಚಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಬೇಕಾದರೆ ಒಂಚೂರು ನೀರು ಹಾಕ್ಕೊಳ್ಳಿ ಅಗತ್ಯ ಇದ್ದರೆ ನೋಡಿ. ಅದು ಮಿಕ್ಸ್ ಮಾಡಿ ಅದು ಗ್ರೈಂಡ್ ಮಾಡಿದ ಮಸಾಲನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅದನ್ನು. ಹಾಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದಕ್ಕೆ ಪೂರ್ತಿ ಒಂದು ಆ ಪಾತ್ರೆ ಇದೆಯಲ್ಲ ಅದರಲ್ಲಿ 1 ಲೀಟ್ರ್ ಆಗುತ್ತೆ ಕರೆಕ್ಟಾಗಿ. ಓಕೆ, ಈಗ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಫಾರ್ ಫ್ಲೇವರ್. ಆ್ಯಂಡ್ ಅಕಸ್ಮಾತ್ ನಾವು ಹಾಕಿದ್ದ ಮೆಣಸಿನ್ಕಾಯಿ ಸಾಕಾಗೋದಿಲ್ಲ ಅಂತ ನನಗೆ ಅನ್ನಿಸ್ತು ಅಂತ ಒಂದು ಹಸಿ ಮೆಣಸಿನ್ಕಾಯಿ ಸ್ಲಿಟ್ ಮಾಡಿ ಹಾಕಿದ್ದೀನಿ. ಈಗ ಅದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಮತ್ತು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಅದನ್ನು ಕುದಿಸಿ. ಆಯ್ತಲ್ಲ, ಅದು ಕುದಿತಾ ಇರಬೇಕಾದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಯಾಕಂದರೆ ತೆಳು ಮಾಡಿದಷ್ಟು ಒಳ್ಳೆಯದು ಸಾರು. ಆಮೇಲೆ ಬೇಕಾದರೆ ನೀವು ನೀರು ಹಾಕೋಬೋದು, ನಾನು ಹಾಕಿದ್ದೀನಿ. ಆಮೇಲೆ 1 ಲೀಟ್ರ್ ಕರೆಕ್ಟಾಗಿ ಮಾಡಿದ್ದೀನಿ. ಇವಾಗ ನಾವು ಆವಾಗಲೇ ಉಳಿದಿದೆಯಲ್ಲ ಅದು ಬೀಜ ಕಟ್ ಮಾಡಿರೋದು, ಅದನ್ನು ಹಾಕ್ಕೊಳ್ಳಿ. ಒಂದು ಮಿಕ್ಸ್ ಕೊಡಿ ಅದಕ್ಕೆ ನೋಡಿ. ಸಾರು ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಾಗುತ್ತೆ, ಫಸ್ಟ್ ಕ್ಲಾಸಾಗುತ್ತೆ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಇನ್ನೂ ಮಸಾಲೆ ಇದೆ ಅದರಲ್ಲಿ, ಸೊ ಮಿಕ್ಸ್ ಕೊಟ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕ್ಬೋದು ನೀವು. ಇವಾಗ ಅದಕ್ಕೆ ಹಿಂಗೆ ಹಾಕ್ಕೊಳ್ಳೋಣ, ಮೆದು ಹಿಂಗೆ ಸಿಗುತ್ತಲ್ಲ ಅದು ಒಂದು ಕಡಲೆಬೇಳೆಯಷ್ಟು, ಒಂದು 2 ಕಡಲೆಬೇಳೆಯಷ್ಟು ಹಾಕ್ಕೊಂಡು ನೀರು ಹಾಕಿ ಅದನ್ನು ಕಲಿಸ್ಕೊಳ್ಳಿ. ಇದು ಅದಕ್ಕೆ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ನಾನು ಅದಕ್ಕೆ ಹಿಂಗು ಪೌಡ್ರು ಸೀಸನಿಂಗ್ಗೆ ಹಾಕೋಕ್ಕೆ ಹೋಗಲಿಲ್ಲ, ಒಗ್ಗರಣೆಗೆ ಇದನ್ನೇ ಕಲಿಸ್ಬಿಟ್ಟು ಹಾಕ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಈಗ ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಬೋದು. ಮತ್ತು ಅದನ್ನು ಇದಕ್ಕೆ ಎಳೆಯದು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ, ಮತ್ತು ಅದ್ರದ್ದು 2 ಸ್ಟ್ರಿಂಗ್ಸ್ ಹಾಕಿದ್ದೀನಿ. ಸ್ಟ್ರಿಂಗ್ಸ್ ಅಂದರೆ ಅದರದ್ದು ಕಡ್ಡಿಗಳು ಹಾಕಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಅದನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು 6-7 ನಿಮಿಷದ ತನಕ ಚೆನ್ನಾಗಿ ಕುಕ್ ಮಾಡಬೇಕು ನೀವೀಗ, ಯಾಕಂದರೆ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಬೇಕು, ಸಾರು ಪರಿಮಳಯುಕ್ತ ಆಗಬೇಕು. ಇನ್ನೊಂದು ಸ್ವಲ್ಪ ನೀರು ಬೇಕಾದರೂ ಹಾಕ್ಕೊಳ್ಳಿ, ನಾನು ಹಾಕಿದ್ದೀನಿ ಆಲ್ರೆಡಿ ನೋಡಿ.
ಗೊತ್ತಾಗುತ್ತಲ್ಲ ಹೇಗೆ ಅದು ಫ್ರಾತಿಂಗ್ ಆಗ್ತಾ ಇದೆ ನೋಡಿ, ಅದು ನೊರೆ ಬರುತ್ತಲ್ಲ, ನೊರೆ ಬಂದಮೇಲೆ ಸಾರು ಸರಿಯಾಗಿ ಇದಾಗಿದೆ ಅಂತಂದ್ಬಿಟ್ಟು ಅರ್ಥ ಆಗಿದೆ ಅಂತ ನೋಡಿ. ಇವಾಗ ನೊರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿದ್ರಲ್ಲ, ಬಾಯ್ಲ್ ಆಗ್ತಾ ಇದೆ. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ಒಗ್ಗರಣೆ ಏನು ಅಂತಂದರೆ ಸಾಸಿವೆ, ಕೆಂಪು ಮೆಣಸು ಮತ್ತು ಕರಿ ಲೀವ್ಸ್ ಅಂದರೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ ಒಗ್ಗರಣೆನ. ಈಗ ನಮಗೆ ಘಮ್ಮ ಅಂತಂದ್ಬಿಟ್ಟು ಘಮ ಘಮಿಸುವ ಜ್ಯಾಕ್ ಸೀಡ್ಸ್ದು ರಸಂ ರೆಡಿ ಆಯಿತು. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.